ಸಮಸ್ಯೆಯನ್ನು ತಡಬೇಕಾದ್ರೆ ಸಿದ್ದರಾಮಯ್ಯ ಅವರು ಮಾದಕ ದ್ರವ್ಯದ ಹಣದಿಂದ ಸರ್ಕಾರ ನಡೆಸ್ತಾ ಇದ್ರು, ಹಿಂದೆ ನಾವು ಅದನ್ನು ಸರಿ ಮಾಡ್ತಾ ಇದ್ದೇವೆ ಅಂತ. ಈಗ ಸಿದ್ದರಾಮಯ್ಯನವರು ಮಾದಕ ದ್ರವ್ಯದಿಂದ ಸರ್ಕಾರ ನಡೆಸ್ತಾ ಇದ್ರೆ ಇನ್ನ ಯಾಕೆ FIR ಹಾಕಿಲ್ಲ? ಅಲ್ಲ, ಈಗ ನಳಿನ್ ಕುಮಾರ್ಗೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಅವ್ರಿಗೆ ಅರ್ಥ ಆಗಬೇಕು. ಯಾರೋ ಸಣ್ಣ ನಟೀರ್ನ ಅವ್ರನ್ನ ಇವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಸರ್ಕಾರ ನಡೆಸ್ತಾ ಇದ್ದಾರೆ. ಸರ್ಕಾರ ಆದಮೇಲೆ ನಾನು ಸರ್ಕಾರದಲ್ಲಿ ಇದ್ದವನು, ಐ ಆಮ್ ಎ ಪಾರ್ಟ್ ಆಫ್ ದಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟು. ಆಗಲಿ, ಅವರು ನೋಡೋಣ FIR-ನ. ಅಲ್ಲಿರೋಂಥ ಇವರು ಬೇಕಾದಷ್ಟು ಜನ ಎಲ್ಲ ಇದಾರಲ್ಲ, ಈಗ ಅವ್ರ ಪಾರ್ಟಿಲೂ ಇರೋರಲ್ಲ, ನಮ್ಮಲ್ಲಿದ್ದವರು ಅವ್ರು ಅಲ್ಲೂ ಇದಾರಲ್ಲ, ಅವ್ರ ಮೇಲೂ ಮಾಡಲಿ. ಸಿ, ಒಬ್ಬ ಜವಾಬ್ದಾರಿ ಬಂತ ವ್ಯಕ್ತಿ ಆ ಕಟೀಲ್ ಸ್ಥಾನಕ್ಕೆ ಸರಿಯಾದ ರೀತಿಯಲ್ಲಿ ಆ ಗೌರವದಿಂದ ನಡ್ಕೊಳ್ಳೋಂಥದ್ದು ಫಸ್ಟು ಕಲೀಲಿ. ನಾನೇನೋ ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರಿಗೇನೋ ಸ್ವಲ್ಪ ಜ್ಞಾನ ಇದೆ, ರಾಜಕೀಯದ ಪರಿಜ್ಞಾನ ಇದೆ ಅಂತ ತಿಳ್ಕೊಳ್ಳಿ. ಸರ್ಕಾರನ ಮಾದಕ ವಸ್ತ್ರದಿಂದ ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ರೆ, ಸಿ, ಜನ ಆ ಸ್ಥಾನಕ್ಕೆ ಇದಕ್ಕೇನೆ ಕಳಂಕ ಬಂದಂಗೆ ಆಗ್ತದೆ. ಸರ್, ಈಗ ಡಿ ಕೆ ಶಿವಕುಮಾರಿಗೆ ಕಟ್ಟಾಕೆಲ್ಲ ಪ್ರಯತ್ನ ಆಯ್ತು, ಈಗ CBI ಇಲ್ಲಪ್ಪ, ನಾನು ಎಲ್ಲದಕ್ಕೂ ಕೋಆಪರೇಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.